Students, 2017 question paper ಅಲ್ಲಿ BCom 6 marks ಕೇಳಿದ್ರು ನೋಡಿ BCom BBA ಅನ್ನೋ ಭೇದ ಭಾವ ಇಲ್ಲ ಇಲ್ಲಿ ಚಾಪ್ಟರ್ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ ಅಂದ್ರೆ BBA ಗೆ ಏನಿದೆ BCom ಸೇಮ್ BCom ಗೆ ಏನಿದೆ BBA ಸೇಮ್ ಓಕೆನಾ ಸೇಮ್ ಕ್ವೆಶ್ಚನ್ಸ್ ಕೆಲವು ಸರಿ BCom ಕೇಳಿರೋ ಕ್ವೆಶ್ಚನ್ಸ್ ಎಲ್ಲ BBA ಗೆ ಬಂದಿದೆ BBA ಕೇಳಿರೋ ಎಲ್ಲ BCom ಗೆ ಬಂದಿದೆ ಓಕೆನಾ ಇಲ್ಲಿ 2017 ದು ಒಂದು 6 marks ದು ಸೂಪರ್ ಪ್ರಾಫಿಟ್ ಮೆಥಡ್ ಮತ್ತೆ ಆನ್ಯುಟಿ ಮೆಥಡ್ ಎರಡು ಕಲಿಸ್ಕೊಳ್ಳೋಣ Okay, na. Tuma easy. Okay, shall I read the question? Note it. The net profits of a business for the past 5 years are 80,000, 84,000, 90,000, 94,000, and 92,000 respectively. The capital employed in the business is 8 lakhs. Aune kutpudi dana pa capital employed ho, aune kuti na. Normal rate of return expected is 10% of average capital employed. It is expected that the company will be able to maintain a super profit for the next 5 years. Nodi, super profit na next 5 years stay earn martini anta okkondi idane. Alage goodwill madbekadre 5 years purchase antane artha. Calculate goodwill on the basis of 5 years purchase of super profit, annuity of super profits, PV and you know present value of annuity. PV and you know present value of annuity of 1 rupee for 5 years at 10% is 3.78. अंतर है। नानो ये इधर होता ना हेयर छोड़ते हैं गाबड़ी पड़ा बहुत बड़ी। इधर टोटल लाइक या मेथड डली थे सुपर प्रॉफिट मेथड डला है। करेक्ट आ हाँ कर रहे सुपर प्रॉफिट मेथड डल ये स्टेप्स ऊपर कौन थे इधर? 5 steps हो। फॉलो मार बड़ी। Very simple blind एक फॉलो आउट। Okay ना? फर्स्ट स्टेप नंबर वन कैलकुलेशन ऑफ एवरेज प्रॉफिट करेक्ट यस सर एवरेज प्रॉफिट प्रॉफिट्स नोडी वर्ष 80 एरने वर्ष 84 मूरने वर्ष 90 नाल्कने वर्ष 94 ऐदने वर्ष ಏನಾಗಿದೆ ಕಡಿಮೆ ಆಗೋದು ಇದನ್ನ ವೇಟೆಡ್ ಅವರೇಜ್ ಮಾಡಕ್ಕೆ ಆಗೋದಿಲ್ಲ ಕರೆಕ್ಟ್ ಹಾಗಾದ್ರೆ ಇಲ್ಲಿ ಇಯರ್ 1 2 3 4 5 ಪ್ರಾಫಿಟ್ಸ್ ಹೇಳಿ ಒಂದೊಂದೆ 80,000 84 84 90 90,000 94 90 92 ಕರೆಕ್ಟ್ ಈಗ ಟೋಟಲ್ ಮಾಡ್ ಎಷ್ಟು ಬರುತ್ತೆ 6 10 1 10 19 28 44 ಬೇಗ ಟೋಟಲ್ ಮಾಡ್ತೀವಿ ಅಲ್ವಾ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಸ್ಕ್ಯಾನಿಂಗ್ ಮಾಡ್ಬೇಕು ನಂಬರ್ಸ್ ಓಕೆನಾ 1 2 3 ಬರಲ್ವ ನಮಗೆ ಬರುತ್ತೆ ಬಂದ್ರೆ ಮಾಡಿ ಎಲ್ಲ ಜೀರೋಸ್ ಇದೆ ಇಡಿ 4 4 ಎಷ್ಟು 8 8 2 ಎಷ್ಟು 10 1 9 1 10 9 19 9 28 ಕ್ಯಾಲ್ಕುಲೇಟರ್ ತಗೊಂಡು ಅದಕ್ಕೆ ಒಂದು 5 ನಿಮಿಷ ವೇಸ್ಟ್ ಮಾಡ್ತೀವಿ ಅದ್ಯಾವ್ದಾದ್ರು ಒಂದ್ ಸೊನ್ನೆ ಜಾಸ್ತಿ ಹೊಡೆದ್ರು ಕಡಿಮೆ ಹೊಡೆದ್ರು ಗೊತ್ತಿರಲ್ಲ ಟೋಟಲ್ ಆಗಿ ಟೋಟಲ್ ಅಮೌಂಟ್ ರಾಂಗ್ ಆಗ್ಬಿಟ್ರೆ ಎಲ್ಲ ಕರೆಕ್ಟ್ ಸೊ ಈಗ ನಾವೇನ್ ಮಾಡ್ಬೇಕು ಫಸ್ಟ್ ಸ್ಟೆಪ್ ನಲ್ಲಿ ಆವರೇಜ್ ಪ್ರಾಫಿಟ್ ನ ಕ್ಯಾಲ್ಕುಲೇಟ್ ಮಾಡ ಹೆಂಗ್ ಮಾಡೋದು ಟೋಟಲ್ ಪ್ರಾಫಿಟ್ ಕರೆಕ್ಟ್ ಏನಪ್ಪ divided by number of years 4,40,000 divided by 5 ಅಂತ ಹೇಳಿದ್ರೆ 5 8 5 8 ಕರೆಕ್ಟ್ ಆ ಅಲ್ಲಿಗೆ ಆವರೇಜ್ ಪ್ರಾಫಿಟ್ ಬರುತ್ತೆ ಎರಡನೇ ಜನ ಫಸ್ಟ್ ಸ್ಟೆಪ್ ನಂಬರ್ 2 ಕ್ಯಾಪಿಟಲ್ ಎಂಪ್ಲಾಯ್ಡ್ ಕರೆಕ್ಟ್ ಆ ಕ್ಯಾಲ್ಕುಲೇಷನ್ ಆಫ್ ಕ್ಯಾಪಿಟಲ್ ಎಂಪ್ಲಾಯ್ ಪ್ರಾಬ್ಲಮ್ ನಲ್ಲಿ ಅವನೇ ಕೊಟ್ಟಿದ್ದಾನಾ ಎಷ್ಟು ಅಂತ ಹೇಳಿದಾನೆ 8 ಲ್ಯಾಕ್ಸ್ ಅಂತ ಹೇಳಿದಾನೆ ಹಾಗಾದ್ರೆ ಇಲ್ಲಿ ಅಸೆಟ್ಸ್ ಲಯಬಿಲಿಟೀಸ್ ಕೊಟ್ಟಿಲ್ಲ ಅವನೇ ಕ್ಯಾಪಿಟಲ್ ಎಂಪ್ಲಾಯ್ ಕೊಟ್ಟಿದ್ದಾನೆ ಎಷ್ಟು ಈಸಿ ಅಲ್ವಾ ಎಸ್ ಆರ್ ನೋ ಹಾಗಾದ್ರೆ ಸ್ಟೆಪ್ ನಂಬರ್ 3 ಏನು ಔಟ್ ಸೈಡ್ ಕ್ಯಾಲ್ಕುಲೇಷನ್ ಆಫ್ ನಾರ್ಮಲ್ ಪ್ರಾಫಿಟ್ ಕರೆಕ್ಟ್ ಏನಪ್ಪ ನಾರ್ಮಲ್ ಪ್ರಾಫಿಟ್ ಹೆಂಗಪ್ಪ ಮಾಡ್ತೀರಾ
normal profit is equal to average capital employed. Capital employed into normal rate of return. Normal rate of return. Correct? Capital employed is there 8 lakhs. Normal rate of return is there. What is the only question of it? 10% and the 10%. Correct? I'll guess 80,000. 80,000 is correct? ಹಾಗಾದ್ರೆ ನಾವು ಆಕ್ಚುಯಲ್ ಆಗಿ ಪ್ರಾಫಿಟ್ ಅರ್ನ್ ಮಾಡಿರೋದು 88,000 ಬರುತ್ತೆ ಅಂತ ನಾರ್ಮಲ್ ಆಗಿ ಎಲ್ಲಾ ಬಿಸ್ನೆಸ್ ಬರುತ್ತೆ ಅಂತ ಅನ್ಕೊಂಡಿರೋದು ಎಷ್ಟು 80,000 ಅಲ್ಲಿಗೆ ಅನ್ಕೊಂಡಿರೋದಕ್ಕಿಂತಲೂ ಜಾಸ್ತಿ ಬಂದಿದೆ ಅಲ್ಲಿಗೆ ಸ್ಟೆಪ್ ನಂಬರ್ 4 ಏನು ಸೂಪರ್ ಪ್ರಾಫಿಟ್ ವೆರಿ ಗುಡ್ ಸ್ಟೆಪ್ 4 ಅಲ್ಲಿ ಸೂಪರ್ ಪ್ರಾಫಿಟ್ ಕರೆಕ್ಟಾ ಸೂಪರ್ ಪ್ರಾಫಿಟ್ ನ ಹೆಂಗ್ ಮಾಡ್ತೀವಿ ಆವರೇಜ್ ಪ್ರಾಫಿಟ್ ನಲ್ಲಿ ಏನ್ ಮೈನಸ್ ಮಾಡ್ತೀವಿ ನಾರ್ಮಲ್ ಪ್ರಾಫಿಟ್ ನ ಮೈನಸ್ ಮಾಡ್ತೀವಿ ಕರೆಕ್ಟ್ ಹಾಗಾದ್ರೆ ಸೂಪರ್ ಪ್ರಾಫಿಟ್ ನಾರ್ಮಲ್ ಪ್ರಾಫಿಟ್ 88,000 ಇದೆ ನಾರ್ಮಲ್ ಪ್ರಾಫಿಟ್ ಬರೀ 80,000 ಇದೆ ಅಲ್ಲಿಗೆ ಸೂಪರ್ ಪ್ರಾಫಿಟ್ ಎಷ್ಟು ಬಂತು 8,000 ಬಂತು ಕರೆಕ್ಟ್ ಅಲ್ಲಿಗೆ ಸ್ಟೆಪ್ ನಂಬರ್ 5 ಗುಡ್ವಿಲ್ ಮಾಡಬೇಕು ಕರೆಕ್ಟ್ ಇಲ್ಲ ಈ ಗುಡ್ ವಿಲ್ ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಎರಡು ಮೆಥಡ್ ಅಲ್ಲಿ ಕೇಳಿದ್ದಾರೆ ಒಂದು ಸೂಪರ್ ಪ್ರಾಫಿಟ್ ಮೆಥಡ್ 5 ಇಯರ್ಸ್ ಪರ್ಚೇಸ್ ಆಫ್ ಸೂಪರ್ ಪ್ರಾಫಿಟ್ ಇನ್ನೊಂದು ಆನಿಟಿ ವ್ಯಾಲ್ಯೂ ಮೇಲೆ ಅಂತ ಕೇಳಿದ್ದಾರೆ ಕರೆಕ್ಟ್ ಈಗ ಸೂಪರ್ ಪ್ರಾಫಿಟ್ ಮೆಥಡ್ ಅಲ್ಲಿ ಏನಿದು ಸೂಪರ್ ಪ್ರಾಫಿಟ್ ಮೆಥಡ್ ಅಲ್ಲಿ ಕರೆಕ್ಟ್ ಏನಪ್ಪ ಗುಡ್ ವಿಲ್ ನ ಗುಡ್ ವಿಲ್ ಇಸ್ ಈಕ್ವಲ್ಸ್ ಟು ಸೂಪರ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಇಯರ್ ಇಂಟು ನಂಬರ್ ಆಫ್ ಇಯರ್ಸ್ ಆಫ್ ಪರ್ಚೇಸ್ ಕರೆಕ್ಟ್ ಇಲ್ಲಿ 8,000 ಇಂಟು 5 40,000 ಬಂತು ಇದು ಯಾವ ಮೆಥಡ್ ಅಲ್ಲಿ ಸೂಪರ್ ಪ್ರಾಫಿಟ್ ಮೆಥಡ್ ಅಲ್ಲಿ ಬಂದಿರೋ ಆನ್ಸರ್ ಎರಡನೇದ ಏನ್ ಹೇಳಿದಾನೆ ಆನ್ಯುಟಿ ವ್ಯಾಲ್ಯೂ ಮೆಥಡ್ ಆನ್ಯುಟಿ ಮೆಥಡ್ ಆನ್ಯುಟಿ ಮೆಥಡ್ ಅಲ್ಲಿ ಗುಡ್ ವಿಲ್ ಇಸ್ ಈಕ್ವಲ್ಸ್ ಟು ಆನ್ಯುಟಿ ಸಾರಿ ಸೂಪರ್ ಪ್ರಾಫಿಟ್ ಇಂಟು ಆನ್ಯುಟಿ ವ್ಯಾಲ್ಯೂ ನೋಡಿ ಸೂಪರ್ ಪ್ರಾಫಿಟ್ ಎಷ್ಟಿದೆಯಪ್ಪ 4,000 ಇದೆಯೋ ಸಾರಿ 8,000 ಇದೆ ಎಷ್ಟಿದೆ ಆನ್ಯುಟಿ ವ್ಯಾಲ್ಯೂ ಎಷ್ಟು ಕೊಟ್ಟವನೆ 3.78 ಅಂತ ಹೇಳಿದ್ದಾನೆ ಅದನ್ನ ಮಲ್ಟಿಪ್ಲೈ ಮಾಡಿದೆ ಅಷ್ಟೇ ಏನಿಲ್ಲ ಅಂತ 8324 ಓಕೆನಾ ಎಷ್ಟು ಬರುತ್ತಪ್ಪ 24 30,240 ಈಗ ಪರ್ಚೇಸ್ ಅಲ್ಗೂ ಬೈಯರ್ಗು ಯಾರು ಪರ್ಚೇಸ್ ಮಾಡ್ತಾನೆ ಯಾರು ಸೇಲ್ ಮಾಡ್ತಾನೆ ಅವ್ರಿಗೆ ಬಿಟ್ಟಿರೋದು ಇಲ್ಲ ಸೂಪರ್ ಪ್ರಾಫಿಟ್ ಮೆಥಡ್ ಅಲ್ಲಿ ಬಂದಿರೋ ಗುಡ್ ವಿಲ್ 40,000 ಕೊಡ್ಬೋದು ಪ್ರೆಸೆಂಟ್ ವ್ಯಾಲ್ಯೂ ಆನ್ಯುಟಿ ನಲ್ಲಿ 30,240 ಬಂದಿದೆ ಅವರಿಬ್ರು ಏನ್ ಮಾಡ್ತಾರೆ ಡೀಲ್ ಮಾಡ್ಕೊಂಡು ಎಷ್ಟು ಕುದಿಸ್ಕೋತಾರೆ ಅವ್ರಿಗೆ ಎರಡು ಮೆಥಡ್ ಅಲ್ಲಿ ಮಾಡಿ ತೋರಿಸಿ ಅತ ನನ್ ಕೆಲಸ ಏನೋ ಗುಡ್ ವಿಲ್ ಈ ಮೆಥಡ್ ಅಲ್ಲಿ ಇಷ್ಟು ಈ ಮೆಥಡ್ ಅಲ್ಲಿ ಇಷ್ಟು ಇದು ನಿಮಗ್ ಬಿಟ್ಟಿರೋದು ಅಂತ ಹೇಳಿ ಇದಕ್ಕೆ ಎಷ್ಟು ಮಾರ್ಕ್ಸ್ 14 ಮಾರ್ಕ್ಸ್ ಅಲ್ಲ 6 ಮಾರ್ಕ್ಸ್ ಅಷ್ಟೇ ಬಿಕಾಮ್ ಓಕೆನಾ ಕಲ್ತ್ಕೊಳ್ಳಿ